ಟೈಮ್ ತೊಗೊಂತು, ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆಯಿತು. 8:30 ಏನೋ ಹೊರಗಡೆ ಬಂದಿದ್ದೆ. ಸೊ ಆಲ್ಮೋಸ್ಟ್ ಈಗ 9:20 ಆಗಿದೆ. ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಆಯಿತು ನನಗೆ ಪ್ಯಾಕ್ ಮಾಡೋಕ್ಕೆ. ಮಿಡಿಲಲ್ಲಿ ರೇನ್ ಇದ್ದಿದ್ದಿಲ್ಲ, ಮಳೆ ಇದ್ದಿದ್ದಿಲ್ಲ, ಬಟ್ ಸಡನ್ನಾಗಿ ಮಳೆ ಬಂದುಬಿಡ್ತು ಸ್ವಲ್ಪ. ಸೊ ವೆಟ್ಟೆಲ್ಲ ಆಯಿತು. ಸೊ ಎಲ್ಲ ಫುಲ್ ಟೈಟಾಗಿ ಮಾಡಿದ್ದೀನಿ, ನೋಡೋಣಂತ. ಆನ್ ದ ವೇನಲ್ಲಿ ಏನಾದರೂ ಆಗ್ತಂದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಟೈಟ್ ಇದು ಮಾಡೋಣಂತೆ. ಸೊ ಇವಾಗ ನೆಕ್ಸ್ಟ್ ಟೆಂಪಲಿಗೆ ಹೋಗೋಣಂತ. ಇಲ್ಲಿಂದ ಸ್ಟೇಷನಿಂದ ಈ ಕೊಚ್ಚುವಳ್ಳಿ ಸ್ಟೇಷನಲ್ಲಿ ಇದ್ದೀನಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 8 ಕಿಲೋಮೀಟರ್ಸ್ ಇದೆ ಟೆಂಪಲಿಗೆ. ಸೊ ಹೋಗೋಣಂತ. ಆನ್ ದ ವೇನಲ್ಲಿ ನಷ್ಟ ಆದರೆ ಹೋಗೋಣಂತ, ಸಿಗೋಣ. ಇಲ್ಲಾಂದರೆ ಟೆಂಪಲ್ ಕಡೆಯೇ ನಷ್ಟ ಸಿಕ್ಕರೆ ಅಲ್ಲೇ ತಿನ್ನೋಣಂತ. ಹೋಗೋಣ, ಬನ್ನಿ, ಜರ್ನಿ ಸ್ಟಾರ್ಟ್ ಮಾಡೋಣ ಇವಾಗ. ಸೊ ಇವಾಗ ಸ್ಟೇಷನ್ ಬಿಟ್ಟಿದ್ದೀನಿ. ಸೊ ಇದೆ ಬ್ಯಾಕ್ ಸೈಡ್ ಸ್ಟೇಷನ್ ಇದೆ. ಅಲ್ಲಿಂದ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಿದ್ದೀನಿ ಇವಾಗ ಟೆಂಪಲ್ ಕಡೆಗೆ. ಒಂದು ವೇನಲ್ಲಿ ನಾಷ್ಟ ಮಾಡೋಣ, ಯಾಕಂದರೆ ಟೈಮ್ ಆಗಿದೆ. ಸೊ ಟೆಂಪಲ್ ಟೈಮಿಂಗ್ಸು ಏನೋ ಗೊತ್ತಾಗ್ತಿಲ್ಲ. ಸೊ ಗೂಗಲ್ನಲ್ಲಿ ಇವಾಗ ಕ್ಲೋಸ್ ಅಂತ ತೋರಿಸ್ತಿದ್ದಾನೆ 10 ಗಂಟೆಗೆ, ಮತ್ತು ತಿರ್ಗಾ 11:15 12:00 ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ, ಅಲ್ಲಿ ನಾಷ್ಟ ಮಾಡಿಬಿಟ್ಟು ಇವಾಗ ಅಲ್ಲಿ ಕೇಳ್ಕೊಳ್ಳೋಣಂತೆ ಯಾರಿಗಾದರೂ ಟೆಂಪಲ್ ಹೇಗಿದಿರುತ್ತೆ ಏನಿಲ್ಲ ಟೈಮಿಂಗ್ಸ್ ಅಂತೇಳಿ, ಅದ್ರ ಮೇಲೆ ಹೋಗೋಣಂತ. ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೆ ಡೌನ್ ಆಗಿದೆ. ಇದು ಒಂದು ಸ್ವಲ್ಪ ನೋಡಬೇಕು ಇವಾಗ. ಸೊ ಇದೇ ಮೇನ್ ರೋಡು, ಸ್ಟ್ರೇಟ್ ಹೋದರೆ ಹೈವೇ ಸಿಗುತ್ತೆ ನಿಮಗೆ. ಈ ಸೈಡ್ ಹೋದರೆ ಸ್ಟೇಷನ್ನು, ಅಲ್ಲಿಂದನೇ ಬಂದೆ ಇವಾಗ. ಹೋಟೆಲ್ ಇತ್ತು, ಬಟ್ ಬರೀ ನಾನ್ ವೆಜ್ ಇದೆ, ವೆಜ್ ಏನಿಲ್ಲ. ಆಲೂ ಬಾಜಿ ಮತ್ತು ಚಪಾತಿ ಪರೋಟ ಇದೆ, ನನಗೆ ಸೆಟ್ ಆಗ್ತಿಲ್ಲ ಬೆಳಗ್ಗೆ ಬೆಳಗ್ಗೆ. ಸೊ ಮುಂದೆ ಒಂದು ವೇನಲ್ಲಿ ಇದಾವಂತೆ ಹೋಟೆಲ್ಲು. ಸೊ ಹೋಗೋಣ ಅಲ್ಲಿ ಚೆಕ್ ಮಾಡೋಣಂತ. ಇನ್ನು ಆ ಟೆಂಪಲ್ ಇವಾಗ ಕ್ಲೋಸ್ ಅಂತೆ. ಸೊ ನೆಕ್ಸ್ಟು ಸ್ಟಾರ್ಟ್ ಆಗೋದು 3:00 to 3:30 ಅಂತಿದ್ದಾರೆ. ಸೊ ಈವ್ನಿಂಗ್ ಆಗುತ್ತೆ. ಅಲ್ಲಿ ತನಕ ಬೇರೆ ಪ್ಲೇಸಸ್ ಏನಾದರೂ ಇದ್ದರೆ ಚೆಕ್ ಮಾಡ್ತೀನಿ ಗೂಗಲ್ನಲ್ಲಿ, ನನಗೂ ಗೊತ್ತಿಲ್ಲ. ಹೈವೇಗೆ ಬಂದಿದ್ದೀನಿ, ರೀಚ್ ಆಗಿದ್ದೀನಿ. ಸೊ ಈಗ ಜರ್ನಿ ಸ್ಟಾರ್ಟ್ ಆಗಿದೆ. ಈಗ ಪದ್ಮನಾಭ ಟೆಂಪಲ್ಗೆ ಹೋಗೋಣ ಅಂತ. ಆನ್ ದ ವೇನಲ್ಲಿ ಅದೀನಿ ಅದಕ್ಕೆ ಫಸ್ಟ್ ಟೆಂಪಲ್ ಜಲ್ದಿ ಕವರ್ ಮಾಡ್ತಿದ್ದೀನಿ, ನೋಡೋಣ ಯಾವಾಗ ಆಗುತ್ತೆ ನೋಡೋಣ. ಮುಂದಕ್ಕೆ ಅಪ್ಡೇಟ್ ಕೊಡ್ತೇನೆ. ಸೊ ಇದೇ ಏರ್ಪೋರ್ಟು, ಕೆಳಗಡೆ ಇದೆ ಅಲ್ಲ, ನೋಡ್ಬೋದು. ಪದ್ಮನಾಭ ಟೆಂಪಲ್ 1 ಕಿಲೋಮೀಟರ್ ಇದೆ ಇಲ್ಲಿಂದ. ಸೊ ಹೋಗೋಣ ಅಂತ ಬನ್ನಿ. ಸೊ ಇದೇ ಎಂಟ್ರೆನ್ಸ್ ಪದ್ಮನಾಭ ಟೆಂಪಲ್ದು. ಈಗ ಟೆಂಪಲ್ ಬಂದಿದ್ದೀನಿ, ನಿಮಗೆ ಕಾಣಿಸ್ತಿದೆ ಅದೇ ಟೆಂಪಲ್ಲು, ಗೋಪುರ ಕೂಡ ಇದೆ ನಿಮಗೆ. ಅದೇ ಟೆಂಪಲ್ಲು ಇವಾಗ ಈಸ್ಟರ್ನ್ ಇದಕ್ಕೆ ಬಂದಿದ್ದೀನಿ ಡೈರೆಕ್ಷನ್ಗೆ. ಇಲ್ಲೇ ಸೈಕಲ್ಲು ಪಾರ್ಕ್ ಮಾಡೋಣ ಅಂತ ಹೇಳಿದ್ದಾರೆ, ಸೇಫ್ ಇರುತ್ತೆ. ಬಟ್ ಬ್ಯಾಗ್ಸ್ ಎಲ್ಲ ಕ್ಲಾಕ್ ರೂಮ್ನಲ್ಲಿ ಇಡೋ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಈಗ ಮತ್ತೆ ಬಿಚ್ಚಬೇಕು ಅದನ್ನು ಎಲ್ಲ. ಟೈಮ್ ಲ್ಯಾಪ್ಸ್ ತೋರಿಸಿ ಅಂತ ಬನ್ನಿ. ದರ್ಶನ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಆಮೇಲೆ ಅದ್ರದ್ದು ಹೇಳ್ತೀನಂತ. ಇವಾಗ ಕ್ಲಾಕ್ ರೂಮ್ ಇದೆ ಇಲ್ಲಿ. ಸೊ ಎಲ್ಲ ನಿಮಗೆ ಏನೇನು ಚಾರ್ಜಸ್ ಬೀಳುತ್ತೆ ಎಲ್ಲ ತೋರಿಸ್ತೀನಿ. ಸೊ ಇದು ಟ್ರಸ್ಟ್ ಇಂದ ಎಲ್ಲ ನಿಮಗೆ ATM ಕೂಡ ಸಿಗುತ್ತೆ ಎಲ್ಲ. ದರ್ಶನ ಎಲ್ಲ ಮುಗಿಸಿ ಫುಲ್ಲು ಸಾಕಾಗಿದೆ. ಏನು ಬ್ರೇಕ್ಫಾಸ್ಟ್ ಎಲ್ಲ ಏನು ಊಟ ಎಲ್ಲ ಡೈರೆಕ್ಟಾಗಿ ಬಂದಿದ್ದೀನಿ ಎದಕ್ಕಂತ ಹೇಳಿದರೆ ಆಮೇಲೆ ಅದನ್ನು ಹೇಳ್ತೀನಿ. ಇವಾಗ ಫಸ್ಟ್ ನಾನು ಫುಡ್ ಲಂಚ್ ಮಾಡ್ತೀನಂತ. ಸೊ ಲಂಚ್ ಕಡೆ ಹೋಗ್ಬಿಟ್ಟು ಲಂಚ್ ಮಾಡಿ ಅದಾದಮೇಲೆ ನಿಮಗೆ ಸಿಗ್ತೀನಂತ, ಯಾಕಂದರೆ ಫುಲ್ ಟೈರ್ಡ್ ಆಗಿದ್ದೀನಿ. ಲಂಚ್ ಮುಗಿಸ್ಕೊಂಡ ಮೇಲೆ ಸಿಗ್ತೀನಂತ. ಈಗ ಈಸ್ಟ್ ಡೈರೆಕ್ಷನಲ್ಲಿ ಬಂದಿದ್ದೀನಿ. ಸೆಟಪ್ ಆಗಿದೆ ವ್ಯೂ ಅಂತ ನೋಡ್ತಿದ್ದೀನಿ ಹಿಂದ್ಗಡೆ. ಮತ್ತು ಒಳಗಡೆ ದೇವಸ್ಥಾನ ದರ್ಶನಕ್ಕೆ ಟೈಮಿಂಗ್ಸ್ ಇದೆ. ಮಾರ್ನಿಂಗು 3:30 ಸ್ಟಾರ್ಟ್ ಆಗಿದ್ದು, ಮತ್ತು 4:30 ಮಟ್ಟ ಅಷ್ಟೇ ಇರುತ್ತೆ. ಮತ್ತು ಆಮೇಲೆ 8:00 ಏನೋ ಸ್ಟಾರ್ಟ್ ಆಗುತ್ತೆ, ಅದು 10 ಗಂಟೆ ಮಟ್ಟ ಇರುತ್ತೆ. ಮತ್ತು ಆಮೇಲೆ 10:00 to 12:00 ಮಟ್ಟ ಲಾಸ್ಟ್. ಸೊ ಅದಾದಮೇಲೆ ಡೈರೆಕ್ಟು 5:00 ಓಪನ್ ಆಗೋದು ಈವ್ನಿಂಗು. ನೀವು ಟೈಮಿಂಗ್ಸ್ ನೋಡ್ಕೊಂಡು ಬನ್ನಿ, ಡೈಲಿ ಇದೇ ಇರುತ್ತೆ. ಮತ್ತು ಪ್ರಸಾದ ಕೂಡ ಇರುತ್ತೆ ದೇವಸ್ಥಾನ ಒಳಗಡೆ 11:00 to 1:00 ಮಟ್ಟ ಅಷ್ಟೇ. ಸೊ ಲಿಮಿಟೆಡ್ ಇರುತ್ತೆ. ಸೊ ಆದಷ್ಟು ಬೇಗ ನೀವು ಹೇಗೆ ದರ್ಶನ ಮಾಡ್ತೀರೋ ಅದ್ರ ಮೇಲೆ ನಿಮಗೆ ಪ್ರಸಾದ ಸಿಗುತ್ತೆ, ಇಲ್ಲಾಂದರೆ ಇಲ್ಲ. ಸೊ ನನಗೂ ಸಿಕ್ಕಿಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಸೊ ನೀವು ಆದಷ್ಟು ಬೇಗನೆ ಹೋಗಬೇಕಾಗುತ್ತೆ ದರ್ಶನಕ್ಕೆ ಬೆಳಗ್ಗೆ ಅಂದರೆ, ಇಲ್ಲಾಂದರೆ 2 hours ಕ್ಯೂ ನಿಂದಿರಬೇಕಾಗುತ್ತೆ ಅಲ್ಲಿ. ಸೊ ಇಲ್ಲಿ ಕ್ರೌಡ್ ಇದೆ ಫುಲ್ಲು. ನಾನು ಆಮೇಲೆ ಸಿಗ್ತೀನಂತ ಊಟ ಮಾಡಿ. ಇದು ಮತ್ತೆ ವರ್ಲ್ಡ್ ರಿಚೆಸ್ಟ್ ಟೆಂಪಲ್ ಅಂತ ಹೇಳ್ತಾರೆ. ನಮ್ಮ ಕರ್ನಾಟಕ ಬಾವುಟ ಇದು, ನಮ್ಮ ಕರ್ನಾಟಕ ಬಾವುಟ ಕೂಡ ನಮ್ಮ ಕೇರಳದಲ್ಲಿ ತಿರುವನಂತಪುರಂ ನಮ್ಮ ಪದ್ಮನಾಭ ಟೆಂಪಲ್ ದೇವಸ್ಥಾನದಲ್ಲಿ ಕೂಡ ನಮ್ಮ ಧ್ವಜ ನೋಡ್ಬೋದು ನೀವು. ಹೀಗೆ ನಮ್ಮ ಕನ್ನಡಿಗರಿಗೆ ಆಯಿತು.
ಎಸ್ ಆರಾಮ. ನಾವು ಗಂಗಾವತಿ. ಗಂಗಾವತಿ ಹಾ, ನಿಮ್ದು? ಸುರ್ಪುರ. ಓಕೆ. ಹಾ, ಸೈಕಲ್ ಅಂದ್ರೆ ಮಳೆ ಬಂತು, ಮಳೆ ಇತ್ತು, ಸೊ ಅದಕ್ಕೆ ನಾನು ಸ್ವಲ್ಪ ಸೈಕಲ್ ಹುಬ್ಳಿಯಿಂದ ಬಂದು ಹುಬ್ಳಿಯಿಂದ ಸೈಕಲ್ ಇದು ಪಾರ್ಸೆಲ್ ತೊಗೊಂಬಂದೆ ಟ್ರೈನಲ್ಲಿ. ಹಾ ಇಲ್ಲ, ಅಲ್ಲಿಂದ ಟ್ರೈನಿಗೆ ಹಾಕೊಂಡು ಬಂದು. ಹಾ, ಸೈಕ್ಲಿಂಗೇ ಮಾಡೋದು ಇವಾಗ ಕನ್ಯಾಕುಮಾರಿ ಹೋಗಿ, ಸೊ ಅಪ್ ಟು ಚೆನ್ನೈ ಮಠ ಅಂತ ಇದೆ, ಎಲ್ಲ ರಾಮೇಶ್ವರಂ ಹೋಗಿ ತಿರುಚಂದೂರು ಹೋಗಿ, ಸೊ ರಾಮೇಶ್ವರ ಚೆನ್ನೈ ಮಠ ಇದೆ. ಸೊ ನೋಡೋಣ ಹೇಗಿದೆ ವೆದರ್, ಅದು ಎಲ್ಲ ನೋಡ್ಕೊಂಡು ಆರಾಮಾಗಿ ಹೋಗೋಣ ಅಂತಿದೆ. ಕ್ಲೈಮೇಟ್ ಅದೇ, ಸ್ವಲ್ಪ ಮಳೆ ಅದಿದೆ, ಅದೇ ಅದೇ ಮಳೆ ಇದೆ. ನೀವು ಯಾವಾಗ ಬಂದಿರೋಣ? ಒಂದು ವಾರ ಆಯ್ತಾ? ಓಕೆ, ಇಲ್ಲೇ ಇರ್ತೀರಾ? ಓಕೆ ಓಕೆ. ಎಸ್ 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 ಅಣ್ಣ. ಎಸ್ ಇಲ್ಲಣ್ಣ, ಅದೇ ಬೆಳಗ್ಗೆ ಇಲ್ಲಣ್ಣ, ಪ್ರಸಾದ ಇತ್ತು ಬಟ್ ಸಿಗ್ಲಿಲ್ಲಣ್ಣ, ಒಂದು ಗಂಟೆಗೆ ಕ್ಲೋಸ್ ಆಯ್ತು. ಹೌದು, ಇಲ್ಲ ಕ್ಲೋಸ್ ಆಯ್ತು, ಅದಕ್ಕೆ ನಾನು ಬಂದೆ ಅಣ್ಣ, ಅದಕ್ಕೆ ಇವಾಗ ಹೊರಗಡೆ ಬೆಳಗ್ಗೆ ನಾಷ್ಟನೂ ಮಾಡಿಲ್ಲಣ್ಣ, ಬಂದಿದ ತಕ್ಷಣ ಹಂಗೆ ಬಂದಿದ್ದೀನಿ. ದರ್ಶನ ಸ್ವೀಟ್ ಕೊಟ್ರಣ್ಣ, ಯಾವುದೋ ಆ ಸ್ವೀಟ್ ಅಷ್ಟೇ ತಿಂದೆ, ಮತ್ತು ಆಮೇಲೆ ಕ್ಲೋಸ್ ಆಯ್ತು ಅಣ್ಣ, ಅದಕ್ಕೆ ಬಂದುಬಿಟ್ಟೆ ಸುಮ್ಮನೆ. ನನಗೆ ಇವಾಗ ಟೈರ್ಡ್ ಆಗಿದೆ, ಈಗ ಹೋಗ್ಬೇಕು. ಏನು ನಾಷ್ಟ ಮಾಡಿಲ್ಲ ಏನೇನು, ಬೆಳಗ್ಗೆಯಿಂದ ಒಂದೂವರೆ ತಾಸು ಆಯ್ತು ಅಣ್ಣ ದರ್ಶನಕ್ಕೆ ನಿಂತು, ಹಾಗೇ ಇಲ್ಲ ದರ್ಶನ ಆಮೇಲೆ ಆಯಿತು, ಮತ್ತು ಪ್ರಸಾದಕ್ಕೆ ಕೂಡ ಒಂದೂವರೆ ತಾಸು ನಿಂತೀನಿ ಅಂದರೂ ಸಿಗಲಿಲ್ಲ ಪ್ರಸಾದ, ಆ ಥರ ಆಗಿದೆ. ನಾನು ಇಲ್ಲ, ಅಲ್ಲಿ ಸೌತಿಂದ ಬಂದೆ ಫಸ್ಟ್, ಎಂಟ್ರೆನ್ಸ್ ಸಿಗ್ತಲ್ಲ ಒಳಗಡೆ ಬರ್ತೀನಿ, ಒಳಗಡೆ ಬರೋಣ, ಲೆಫ್ಟ್ ಬಂದರೆ ಅಲ್ಲೇ ಆಯ್ತು. ಮತ್ತೆ ಇವಾಗ ಹೋಗ್ಲಿಕ್ಕೆ ಅಂದ್ರೆ ಮತ್ತೆ ಡ್ರೆಸ್ ಹಾಕೊಂಡು? ಅದು ಡ್ರೆಸ್ ಏನಿಲ್ಲ. ಓಕೆ, ಹೌದು ಇಲ್ಲ ಆ ಸೈಡ್ ನಾವು ಹೋಗಿದ್ನಲ್ಲ ಅಲ್ಲಿ ಫುಲ್ ಕಂಪಲ್ಸರಿ, ಅಲ್ಲಿ ಕಾರ್ ಪಾರ್ಕಿಂಗ್ ಐತಲ್ಲ ಅದಕ್ಕಿಂತ ಮುಂದೆ ಸ್ವಲ್ಪ ಹೋಗಿದ್ರೆ ರೈಟ್ ಸೈಡ್ಗೆ ಐತೆ, ಇದ್ರಂಗೆ ಸೇಮ್ ಐತೆ ಎಂಟ್ರೆನ್ಸ್ ಬರ್ತಲ್ಲ ಬರೋಣ ಲೆಫ್ಟ್ ಸೈಡ್ಗೆ ಒಳಗಡೆ ಹೋದ್ರೆ. ಯಾವ ಊರು ಅಂದ್ರಲ್ಲ, ಶಾಪುರ್ ಅಲ್ಲ? ಶಾಪುರ್. ಶಾಪುರ್. ಓಕೆ. ನಮ್ಮ ಕರ್ನಾಟಕದವರು ಇಲ್ಲಿ ನಮ್ಮ ತಿರುವನಂತಪುರಂ ಕೇರಳದಲ್ಲಿ ಕೂಡ ಸಿಕ್ಕಿದ್ದಾರೆ, ನಮ್ಮ ಶಾಪುರ್ ಅಲ್ಲೇ ಯಾದಗಿರಿ ಕಡೆದವರು, ಸೊ ನಮಗೆ ಹತ್ರ ಆಗ್ತಾರೆ. ಹೇಗಿದ್ರೆ ಅಂತೂ ಇಂತು ಕನ್ನಡದವ್ರು ಸಿಕ್ಕರು ಇವತ್ತು, ಸೊ ಫಸ್ಟ್ ಡೇನೇ ಸಿಕ್ಬಿಟ್ರು, ಸೊ ಸಿಕ್ತೀನಿ ಅಂತ ಮತ್ತೆ ನನಗೆ ರಿಟರ್ನ್ ಬರ್ತಿದ್ದೆ, ಮತ್ತು ಇದು ಬೇಕಿತ್ತು, ಮತ್ತು ಇವಾಗ ಇಲ್ಲಿ ಸಿಕ್ತು ನೋಡಿದೆ, ಮತ್ತು ಇವ್ರ ಅಂಗಡಿಗೆ ಬಂದೆ. ಪಾಪ ಇವರು ಜ್ಯೂಸ್ ಕೊಟ್ಟರು, ಜ್ಯೂಸ್ ಹಾಕೊಂಡು ವಾಟ್ರ್ ಬಾಟ್ಲು ಕೂಡ ಹಾಕಿದ್ರು ಮತ್ತು ಬ್ಯಾಡ ಅಂಥೇಳಿ, ಸೊ ಅದ್ರ ಅಮೌಂಟ್ ಕೊಟ್ಟು ಅದ್ರ ಬದಲು ಜ್ಯೂಸ್ ತೊಗೊಂಡೆ, ಒಂದು ಜ್ಯೂಸ್ ತೊಗೊಂಡು ಕೊಡ್ದು ಹೋಗ್ತಿದ್ದೀನಿ. ಎಸ್, ಥ್ಯಾಂಕ್ಸ್. ಸರ್, ಈಗ ಹೈವೇ ಇದು, ಹೈವೇದಿಂದ ಹಿಂಗೆ ಹೋಗ್ತಿದ್ದೀನಿ. ಅಲ್ಲಿ ಅದು ಅಲ್ಲೊಂದು ರೆಸ್ಟೋರೆಂಟ್ ಇದೆ, ಬಟ್ ಈ ರೋಡಲ್ಲೇ ಒಂದು ಇದೆ, ಹೋಗೋಣ ಅಂತ ಬನ್ನಿ, ಸಿಗ್ತೇನಂತ ಹೈವೇ ಆ ಸೈಡು. ವೆಜ್ ಕುರ್ಮಾ, ವೆಜ್ ಕುರ್ಮಾ ಮತ್ತು ಪರೋಟ ತೊಗೊಂಡಿದ್ದೀನಿ. ಹೈವೇನಲ್ಲಿ ಫೈನಲಿ ಒಂದು ಹೋಟೆಲಾಗಿ ಸಿಕ್ತು, ಎಲ್ಲ ಕಡೆ ಕೇಳಿದೆ, ಎಲ್ಲ ಇಲ್ಲ ಕ್ಲೋಸು 7 o'clock ಅಂತಂದರೆ ಪುಣ್ಯಕ್ಕಿದ್ದು ಒಂದು ಸಿಕ್ಕಿದೆ, ಬರೀ ನಾನ್ ವೆಜ್ ಇತ್ತು ಮತ್ತು ವೆಜ್ ಒಂದು ಸಿಕ್ತು, ಸೊ ಊಟ ಮಾಡ್ಕೊಂಡು ಸಿಗ್ತೀನಿ. ಲಂಚ್ ಆದಮೇಲೆ ಇವಾಗ ಮತ್ತೆ ಹೈವೇ ಜಾಯ್ನ್ ಆಗಿದ್ದೀನಿ, ಸ್ವಲ್ಪ ಚೆನ್ನಾಗಿದೆ, ಏನಿಲ್ಲ ಏನು ತೊಂದರೆ ಆಗ್ತಿಲ್ಲ, ಆರಾಮಾಗಿ ಹೋಗ್ತಿದ್ದೀನಿ. ರೂಟ್ ಇವಾಗ ಇನ್ನೂ 12 kilometers ಏನೋ ಇದೆ, ಅದು ಆಲಿಮಲ ಏನು ಯಾವುದೋ ಟೆಂಪಲ್ ಇದೆ ಶೂದು, ಸೊ ನೀವು ರೀಲ್ಸ್ನಲ್ಲಿ ಅದು ನೋಡಿರ್ತೀರ ಟ್ರೆಂಡಿಂಗ್ನಲ್ಲಿ, ಶೂದ್ ಮೂರ್ತಿ ಇರುತ್ತೆ ಬೀಚ್ ಸೈಡು, ನಾನು ಅಲ್ಲಿ ಸ್ಪಾಟ್ನಲ್ಲಿ ಹೋಗಿ ನಿಮಗೆ ತೋರಿಸ್ತೀನಂತೆ. ಅಲ್ಲಿ ಹೋಗ್ತಿದ್ದೀನಿ ಇವಾಗ, ಇವತ್ತು ಅಲ್ಲೇ ಸ್ಟೇ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಅಲ್ಲಿ ಹೋಗಿ ನೋಡೋಣ ಇವಾಗ ಹೆಂಗೆ ಸ್ಟೇಗೆ ಹೇಗಿದೆ, ಇಫ್ ಪಾಸಿಬಲ್ ಅಲ್ಲೇ ಸ್ಟೇ ಮಾಡೋಣ, ಇನ್ ಕೇಸ್ ಇಲ್ಲಪ್ಪ ಅಂದರೆ ಸೊ ಮತ್ತೆ ಅಲ್ಲಿಂದ ಕನ್ಯಾಕುಮಾರಿಗೆ ಸ್ಟಾರ್ಟ್ ಮಾಡೋಣ. ಸೊ ಇದೇ ಒಂದೇ ವೇ ಕಂಟಿನ್ಯೂ ಇದೆ ಕನ್ಯಾಕುಮಾರಿಗೆ, ಸೊ ಅಲ್ಲಿಂದ ಇಫ್ ನಾಟ್ ಪಾಸಿಬಲ್ ಟು ಸ್ಟೇ ದೇರ್, ಸೊ ವಿಲ್ ಕಂಟಿನ್ಯೂ ದ ಜರ್ನಿ, ಮತ್ತು ಮಿಡಿಲಲ್ಲಿ ಏನಾದರೂ ಪಾಸಿಬಲ್ ಇದ್ದರೆ ಅಲ್ಲೇ ಸ್ಟೇ ಮಾಡಿ, ಸೊ ನೈಟ್ ಇದ್ದು ಮತ್ತೆ ಅರ್ಧ ಜರ್ನಿ ಮತ್ತೆ ಕಂಟಿನ್ಯೂ ಮಾಡೋಣ ನಾಳೆ ಮಾರ್ನಿಂಗು. ಸೊ ಕಂಟಿನ್ಯೂ ನೋಡ್ತಾ ಇರಿ, ಬ್ಲಾಗ್ನ ಸಪೋರ್ಟ್ ಮಾಡಿ, ಎಲ್ಲ ಪ್ಲೇಸಸ್ ನೋಡ್ತಿರ್ತೀನಿ, ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ, ಸೊ ಆದಷ್ಟು ಫುಲ್ ವೀಡಿಯೋನ ನೋಡ್ತೀರಿ, ಎಲ್ಲ ಇನ್ಫಾರ್ಮೇಟಿವ್ ವೀಡಿಯೋ ಕೊಡ್ತಿರ್ತೀನಿ ಇಂಪಾರ್ಟೆಂಟ್, ಸೊ ಅದಕ್ಕೆ ಫುಲ್ ವೀಡಿಯೋ ವಾಚ್ ಮಾಡಿ, ಸಿಗ್ತೀನಿ ಅಂತ ಮುಂದೆ. ಕರ್ನಾಟಕದಲ್ಲಿ ಆದರೆ ಗಲ್ಲಿ ಗಲ್ಲಿನ ಸಣ್ಣ ಸಣ್ಣದಾಗ ಹೋಗಿ ಸೈಕಲ್ ತೊಗೊಂಡು ಹೋಗ್ತಿದ್ವಿ, ಇಲ್ಲಿ ನೋಡ್ರಿ ಇಲ್ಲಿ ಹೈವೇನಾಗೂ ಆಯಿತು ಸೈಡಿಗೆ ಹೋಗ್ಬಿಟ್ಟಿದ್ವಿ, ಇಲ್ಲಿ ನೋಡ್ರಿ ಕೇರಳದ ಸಿಗ್ನಲಿಗೆ ನಿಂದಿರಬೇಕಾಗಿ.
ಹೋಗ್ತಿದ್ದೆ ಬ್ರದರ್ ಸಿಕ್ಕಿದ್ರು ಮಾತಾಡಿದ್ರು ಹಂಗೆ ಅದಿದ್ರು ಎಲ್ಲಿಂದ ಬಂದಿ ಹಂಗೆ ಅಂತ ಕೇಳಿದ್ರು ಪಾಪ ಹಂಗೆ ಇದು ಮಾಡ್ತಿದ್ದಾರೆ ಸೊ ಸಿಕ್ತೇನೆ ಅಂತ ಬ್ರಿಡ್ಜ್ ಬಂದಿದೆ ಚೆನ್ನಾಗಿದೆ ಕೆಳಗಡೆ ಹೈವೇ ಇದೆ ಕನ್ಯಾಕುಮಾರಿ ಹೈವೇ ಮತ್ತು ತಿರುವಲ್ಲಿ ಹೈವೇ ಅಲ್ಲಿಂದ ಈಗ ಸರ್ವಿಸ್ ರೋಡಿಗೆ ಮೇಲೆ ತೊಗೊಂಡು ಹೋಗ್ತಿದ್ದೀನಿ ಸೊ ಬ್ರಿಡ್ಜ್ ಕಾಣಿಸ್ತಿದ್ದಲ್ಲ ಸೊ ಅಲ್ಲೇ ನಾವು ಇವಾಗ ಲೆಫ್ಟ್ ಹೊರಡಬೇಕು ಸೊ ಅದೇ ರೋಡಿಗೆ ಹೋದರೆ ಬೀಚ್ ರೋಡ್ ಸಿಗುತ್ತೆ ಹಾಗೆ ಟೆಂಪಲ್ ರೋಡ್ ಕೂಡ ಸಿಗುತ್ತೆ ಸೊ ಮುಂದಕ್ಕೆ ಸಿಗ್ತೀನಿ ಅಂತ ಬನ್ನಿ ರೋಡ್ ಕ್ರಾಸ್ ಮಾಡಿದೆ ಅಲ್ಲಿ ಹೈವೇದಿಂದ ಸರ್ವಿಸ್ ರೋಡಿಗೆ ತೊಗೊಂಡು ಇವಾಗ ಬೀಚ್ ರೋಡಿಗೆ ಹೋಗ್ತಿದ್ದೀನಿ ಅದೇ ಟೆಂಪಲ್ ರೋಡಿಗೆ